ಗೀತಾ ಶಿವರಾಜ್ಕುಮಾರ್ ಅವರು ಅಧಿಕೃತವಾಗಿ ಇವತ್ತು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಅವರ ಸಹೋದರ ಮಧು ಬಂಗಾರಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಸರ್. ಪ್ರಮುಖವಾಗಿ ಮೇಡಮ್ ಅವ್ರಿಗೆ ಇಂಟ್ರೆಸ್ಟ್ ಇತ್ತಾ ಸರ್, ಗೀತಾ ಶಿವರಾಜ್ಕುಮಾರ್ ಅವರಿಗೆ ಈ ಒಂದು ಎಲೆಕ್ಷನ್ ಮತ್ತೆ ಈ ಒಂದು ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತ? ನನ್ನ ಜೊತೆಗೆ ನಾಮಿನೇಷನ್ ಹಾಕಿ ಆಗಾಯ್ತು. 10 ವರ್ಷದಿಂದನೇ ಅವರಾಗಲೇ ಶುರು ಮಾಡ್ಕೊಂಡಿದ್ದಾರೆ. ಬೇರೆ ಪಕ್ಷದಲ್ಲಿ ಇದ್ವಿ ನಾವು, ನಿಮಗೆಲ್ಲ ಗೊತ್ತಿದೆ. ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಮತ್ತೆ ಇವತ್ತು ನಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ಪಕ್ಷಕ್ಕೆ, ಆಮೇಲೆ ನಾವೆಲ್ಲ ಸೇರ್ಬೇಕಾದ್ರೆಲ್ಲ ಮಾತುಕತೆ ಮಾಡ್ತೀವಿ. ಶಿವಣ್ಣವ್ರ ಜೊತೆಗೆ, ಗೀತಕ್ಕ ಅವ್ರ ಜೊತೆಗೆ, ಸುಜಾತಕ್ಕ, ನಾವೆಲ್ಲ ಫ್ಯಾಮಿಲಿ ವೈಸ್ ಮಾತುಕತೆ ಮಾಡಿ ತೀರ್ಮಾನ ತಗೊಂಡ ಮೇಲೆ ನಡೆಸಿರ್ತೋ. ಆಸೆ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋದು. ಸಿ, ಫಸ್ಟ್ ಶೀ ಇಸ್ ಬಂಗಾರಪ್ಪಸ್ ಡಾಟರ್, ಬಂಗಾರಪ್ಪ ಅವ್ರ ಮಗಳು ಅವಳು. ಸೊ ಅದಾಗ್ತದೆ ಅದು ಯಾವಾಗಲೂ ಕೂಡ. ಸರ್, ಈಗ ಗೀತಕ್ಕ ಬಂದ್ಮೇಲೆ ಶಿವಣ್ಣ ನಿಲುವೇನಾಗಿರುತ್ತೆ ಅನ್ನೋದು ಪ್ರಶ್ನೆಗಳು ಸಾಕಷ್ಟು ಕಾಡ್ತಾ ಇದೆ. ಅವರ ನಿಲುವೇನ್ ಸರ್, ಅವ್ರ ಜೊತೆ ಏನಾದ್ರು ಮಾತುಕತೆ ನಡೆಸಿದಿರಾ? ಏನಾದ್ರೂ ಈ ತರ ಕೆಲವೊಂದು ಕ್ಷೇತ್ರಗಳಿಗೆ ಪ್ರಚಾರಕ್ಕೆ ಬನ್ನಿ ಅಂತ ಮನವಿ ಮಾಡ್ಕೊಂಡಿದ್ದೀರಾ? ಹೇಗೆ ಈ ಗೀತಕ್ಕ ತಗೊಂಡಿರೋ ತೀರ್ಮಾನನೇ ಶಿವಣ್ಣ ಅವರ ಸಮ್ಮತಿ ಮೇಲೆ ಸಮ್ಮತಿ. ಸೊ ಏನ್ ಕೇಳಿದ್ರಿ ಈಗ, ಶಿವಣ್ಣ ಅವರ ನಿಲುವು ಏನಾಗಿರುತ್ತೆ ಅಂತ ಅವ್ರಿಗೇನಾದ್ರು ಮನವಿ ಮಾಡಿದಾರಾ? ಇಲ್ಲ, ಏನಿಲ್ಲ. ಅವ್ರಿಗೆ ನಾವೆಲ್ಲ ಮಾತುಕತೆ ಮಾಡಿಕೊಂಡು ಗೀತಕ್ಕವರು ಅವಾಗ್ಲೇ, ನಾನು ಮುಂಚೆ 2 ವರ್ಷದ ಮುಂಚೆ ಸೇರಿದೆ, ಗೀತಕ್ಕವ್ರು ಇವರು ಸೇರಿದ್ದಾರೆ. ಬಟ್ ಆಗ್ಲೇ ನಾವೆಲ್ಲ ರಾಜಕೀಯ ಚಟುವಟಿಕೆಯನ್ನ ಅಲ್ಲಲ್ಲೇ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಓಪನ್ ಆಗಿ ಮಾಡಿರಲಿಲ್ಲ ಗೀತಕ್ಕ. ಮತ್ತೆ ಮಾಡಬೇಕಂದಾಗ ಒಂದು ವೇದಿಕೆ ಬೇಕಾಗ್ತದೆ, ಯಾಕಂದ್ರೆ ಪಕ್ಷದ ಸೇರ್ ಮಾಡಿ ಅದು ಫಾರ್ಮಾಲಿಟೀಸ್ ಅಷ್ಟೇ ಮಾಡಿದ್ರು. ಮಾನಸಿಕವಾಗಿ ಆಲ್ರೆಡಿ ನಾನು ಯಾವತ್ತು ಸೇರಿದೆ ಅವತ್ತಿಂದನೇ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಶಿವಣ್ಣವ್ರದ್ದು ತೀರ್ಮಾನ ಯಾವಾಗಲೂ ಅಷ್ಟೇ ಜಾತ್ಯತೀತವಾಗಿ ಪಕ್ಷಾತೀತವಾಗಿರ್ತಾರೆ ಅವರು, ಅಂಥ ನಾಯಕರು. ಅದಕ್ಕೆ ಗೌರವನ ಕೊಡಬೇಕಾಗ್ತದೆ. ಅವ್ರ ಮನಸ್ಸಿಗೆ ಏನು ಬರುತ್ತದೆ, ಅವರಿಗೆ ಏನು ಆಸೆ ಇರ್ತದೆ, ಅದನ್ನ ಅವ್ರು ಮಾಡ್ತಾರೆ. ಅದು ಐ ಥಿಂಕ್ ಅದಕ್ಕೆ ನಾವು ಗೌರವನ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ. ಅಧ್ಯಕ್ಷರು ಹೇಳ್ತಾ ಇದ್ರು ಶಿವಣ್ಣ ಕೂಡ ಬರ್ತಾರೆ ಪ್ರಚಾರಕ್ಕೆ ಅಂತ. ನಿಮ್ಮ ಕ್ಷೇತ್ರಕ್ಕೆ ಯಾವಾಗ ಬರ್ತಾರೆ ಸರ್? ಈಗ ನಾಡಿದ್ದು ಬರ್ತಾ ಇದ್ದಾರೆ, ನನಗೂ ಗೊತ್ತಿರಲಿಲ್ಲ. ಬೆಳಗ್ಗೆ ಇಲ್ಲ ಕಣೋ, ನಾನು ಬರ್ಬೇಕಂತ ಆಸೆ ಅಂದ್ರು. ಆಯ್ತು, ಬನ್ನಿ ಅಂದೆ. ಇಟ್ ಇಸ್ ಮೋರ್ ಲೈಕ್ ಎ ಫ್ರೆಂಡ್. ನಾನು ಕರಿಲೇಬೇಕು ಅಂತ ಏನಿಲ್ಲ, ನಾನು ಕರೆದ್ರೆ ಬರಲ್ಲ ಅಂತ ಹೇಳಲ್ಲ. ಅವ್ರಿಗೇನೋ ಆಸೆ ಬಂದ್ಬಿಟ್ಟಿದೆ, ಆಯ್ತು ಅಂತ ಹೇಳಿ ಅಷ್ಟೇ. ಹಂಗೆ ಬೇರೆ ಬೇರೆ ಕೆಲ ಕಡೆಗೆ ಹೋಗ್ತಾರೆ ಅಂತ ವಿಶ್ವಾಸ ಇದೆ. ಅದು ಅವ್ರಿಗೆ ಬಿಟ್ಟಿರೋ. ಸಿನಿಮಾ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಈ ನಡುವೆ ಕೂಡ ಅವರು ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತಾ ಇದ್ದಾರೆ ಅಂತ ಈಗ ಬಹಳಷ್ಟು ಒಂದು ಕುತೂಹಲ ಮೂಡಿದೆ. ತುಂಬ ಹೀರೋಸು ಅದೆಲ್ಲ ಮಾಡ್ತಾ ಇದ್ದಾರೆ. ಅವರ ಇದ್ರ ಮೇಲೆ ಅವ್ರ ಸ್ನೇಹಿತರು ಇರ್ತಾರೆ ಬೇರೆ ಬೇರೆ ಪಕ್ಷದಲ್ಲಿ, ಅದನ್ನ ಮಾಡಿರ್ಬೋದು. ಅದನ್ನ ಶಿವಣ್ಣವ್ರಿಗೆ ಆಸೆ ಮಾಡ್ತಾ ಇದ್ದಾರೆ. 3 ಡೇಸ್ ಅಲ್ಲೇ ಇರ್ತಾರೆ ಸೊರಬದಲ್ಲಿ, ಬಟ್ 3 ಡೇಸ್ ನನಗೆ ಮಾಡೋದಿಲ್ಲ, ನಾಡಿದ್ದು ಒಂದೇ ಕಡೆ. ಸರಿ, ಅತಿ ಹೆಚ್ಚು ಆ ಕಡೆ ಗೀತಕ್ಕ ಅವರಿಗೆ ಬೇರೆ ಕಡೆನೆ ಕಳಿಸ್ತಾರೆ. ಸರ್, ಈಗ ಚುನಾವಣಾ ಅಖಾಡದಲ್ಲಿ ಒಂದು ರೀತಿ ಸ್ಟಾರ್ ವಾರ ಆಗ್ಬಿಟ್ಟಿದೆ, ಒಂದು ಕಡೆ ರಮ್ಯಾ, ಇನ್ನೊಂದು ಕಡೆ ಸುದೀಪ್, ಮತ್ತೊಂದು ಕಡೆ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್ ಬಿಕಾಸ್ ಐ ಆಮ್ ಫ್ರಮ್ ಫಿಲಂ ಇಂಡಸ್ಟ್ರಿ ಫಸ್ಟ್. ಸೊ ಫೈನಲಿ ಸರ್, ಈಗ ಕ್ಷೇತ್ರದ ಸ್ಥಿತಿ ಹೇಗಿದೆ ಸರ್? ರಾಜ್ಯದ ಸ್ಥಿತಿ ತುಂಬಾ ಚೆನ್ನಾಗಿದೆ, ಕ್ಷೇತ್ರದ ಸ್ಥಿತಿ ತುಂಬಾ ಚೆನ್ನಾಗಿದೆ. ಈ ರಾಜ್ಯದ ಭವಿಷ್ಯ ಕಾಂಗ್ರೆಸ್ ಕೈಲಿದ್ದು ಒಳ್ಳೇದಾಗ್ತದೆ. ಸೊ ಇದು ಮಧು ಬಂಗಾರಪ್ಪ ಅವರ ಮಾತು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಆನಂದ್ ಒಂದುಗೂಡಿ, ಪವರ್ ಟಿವಿ.